ದಾದಾ ನಮಸ್ಕಾರ. ನಮಸ್ಕಾರ. ವಿಜಯಪುರ ಎಷ್ಟು ದಿನ ಇರ್ತೀರಾ? ಒಟ್ಟು ಈಗ 1 ತಾರೀಕು ಗಂಟೆ ಇತ್ತು. 1 ತಾರೀಕು ಎಷ್ಟು ಎಷ್ಟು ಜೊತೆ? 10 ಬರೀ ನಾನಪ್ಪನವರು 10 ಜೊತೆ ಅಲ್ಲ, ಒಂದಿತ್ತು ಬರೇ ಇತ್ತು. ಇದ ನಿಮ್ಮ ಹಿಂದೆ ಇರೋದಾ? ಒಂಟಿಯಲ್ಲಿ ಅಲ್ಲಿ ಅದೇ ಮನೆ ಇತ್ತು. ಹಾಂ. ನಾಳೆ ಮೆರವಣಿಗೆ ಮೆರವಣಿಗೆ ಇದೆ ನಾಳೆ. ಫುಲ್ ಪ್ರೋಗ್ರಾಮ್ ಎಲ್ಲೆಲ್ಲ ಹೆಂಗೆಂಗೆ ಇರುತ್ತೆ? ಈ ದೇವಸ್ಥಾನ ಇಲ್ಲಿ ಗಂಟೆ ದೇವಸ್ಥಾನ ಗಂಟೆ ಎಷ್ಟು ಗಂಟೆಗೆ ಇರುತ್ತೆ? 10:30 ಸ್ಟಾರ್ಟಿಂಗು ಬೆಳಗ್ಗೆ. ಹಾಂ. 8,000 ಜನನ ಬರಲಿ, ಊಟ ಕೊಡಿಸ್ತೀನಿ. ನಾಳೆ ನಿಮ್ಮ ಒಪ್ಪಿದ್ದೇನ ಮೆರವಣಿಗೆ? ನಾಳೆ ಒಪ್ಪಿದ್ದೆ. ವರ್ಷ ಬರ್ತೀವಿ. 18 ಜೊತೆ ಮಾಡಿದ್ದೆ, ಈ ಸತಿ ಕಮ್ಮಿ ಮಾಡಿದ್ದೆ. ಈ ಸಲ ಕಡಿಮೆ ಮಾಡಿದ್ದೀವಿ. ಏನಕ್ಕೆ ಈ ಸಲ ಕಡಿಮೆ ಆಯ್ತು? ಇಲ್ಲ, ಇದು ಕಾಲ ಕೆಟ್ಟ ಕಾಲ. ಮೇವುಗಳು ಸಿಗ್ತಾ ಇಲ್ಲ, ನಮ್ಮ ಕಡೆ ಮಳೆ ಇಲ್ಲ, ಎಲ್ಲ ಕೊಂಡು ಇಂಕ ಗಾಸಿ ಆಯಿತು. 10 ಜೊತೆಗೆ ಸ್ಟಾಪ್ ಮಾಡಿ ಜೊತೆನೇ ಮೆರವಣಿಗೆ. ಹಿಂದೆ ಲೀಡ್ ಮಾಡೋದು ನೋಡೋ ಕರ. ಹಾಂ, ಅಲ್ಲೇ ಬೇ ಲಾಸ್ಟ್ನಾಗೇ ಕರನಾ? ಕರ ಅಲ್ಲಿದ್ದ ಕರ. ಹ್ಞೂ. ಸಣ್ಣ ಕರ. ಈ ಸತಿ ಒಳ್ಳೆ ಅನುಕೂಲ ಮಾಡಿದ್ರೆ, ನೀರ್ದು ಕರೆಂಟಿದ್ದು ಎಲ್ಲ ಅನುಕೂಲ ಚೆನ್ನಾಗಿ ಮಾಡಿದ್ವಿ ಸರ್. ಹೋದ ವರ್ಷಕ್ಕಿಂತ ಹೋದ ವರ್ಷ ಬಿಡು, ಹೋದ ವರ್ಷ ಹೋಯ್ತು. ಹೋದ ವರ್ಷ ಏನಿಲ್ಲ, ಈ ಸತಿ ಅನುಕೂಲ ಕೊಟ್ಟಾರೆ. ಪಾಪ ನಾವು ತಪ್ಪು ಆಡಬಾರ್ದು, ಅನುಕೂಲ ಮಾಡೋದು. ರೈತರಿಗೆ ಒಳ್ಳೆ ಅನುಕೂಲ ಕೊಟ್ಟರು ಈ ಸತಿ. ಅವರು ತಣ್ಣಗಾಗಿರಲಿ, ಚೆನ್ನಾಗಿ ಕೊಟ್ಟಾರೆ. ವರ್ಷ ವರ್ಷ ನಾವು ಇದ್ರೆ ಡಬಲ್ ಮಾಡ್ತೀವಿ. ಕಮಿಟಿ ಮುಗಿಸ್ಕೊಂಡು ಅವತ್ತೆ ಹಂಗೆ ಕಮಿಟಿ ಮುಗಿತಾ ಇದ್ದಂಗೆ ಎಲ್ಲ ಗಾಡಿಗಳು ಓದ್ತಾ ಇರ್ತಾವೆ. ಅವ್ರ ಕಮಿಟಿ ಯಾವಾಗ ರೆಡಿ ಆದರೆ ಅವತ್ತು ಹಂಗೆ ಅಲ್ಲಿವರೆಗೂ ಇರ್ತೀನಿ. ನಾಳೆ ಮೆರವಣಿಗೆ ಜೋರಾಗೈತೆ. ನನ್ನ ಸ್ನೇಹಿತರುಗಳು, ನನ್ನ ಬಂಧುಗಳು, ನನ್ನ ಪ್ರಾಣಾಪ್ತರು ಎಲ್ಲ ಬರ್ತಾರೆ ನಾಳೆ. ಅವ್ರ ಏನಾಯಿತು ನನಗೂ 91 ವರ್ಷ. ಹೌದು. ಹ್ಞೂ. ಕಾಲಗಳಾಗಲ್ಲ. ನನ್ನ ಸ್ನೇಹಿತರುಗಳು, ನನ್ನ ಪ್ರಾಣಾಪ್ತರು ಅವರೇ ನನಗೆ ಆಸ್ತಿ. ಈ ನನಗೆ ಯಾವ ಆಸ್ತಿನೂ ಬೇಡ. ನನ್ನ ಮೇಲೆ ಪ್ರೀತಿ ಮಾಡಿದ್ದಾರೆ ಜನ, ಅದಕ್ಕಾಗಿ ನಾನು ಇದು ಮಾಡ್ತಾ ಇದ್ದೆ. ಎಲ್ಲ ಬಂದಿದ್ದಾವೆ? ಎಲ್ಲ ಬಂದ್ಬಿಟ್ಟವೆ. ಒಂದು ನಾಟಿ ಹೊಸ ದೇಕ್ಲೂ ಬಂದಿದೆ. 4 ಕುರಿ ಮಡಗಿದೆ. 4 ಕುರಿನೂ ಬಂದವೆ. ಹೌದು. ಎಲ್ಲ ಬಂದವೆ ಕುರಿಗಳು. ಬನ್ನೂರು ಕುರಿನಾ? ಬನ್ನೂರು ಕುರಿ. ಅಪ್ಟ ಬನ್ನೂರು. ಈ ಸಲ ಜೋರಾಗಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ? ಜೋರಾಗಿ ಖರ್ಚು ಮಾಡ್ತಾ ಇದ್ದೀನಿ. 10 ಆ ಕಡೆ ಈ ಕಡೆ ಖರ್ಚು ಮಾಡಲ್ಲ. 10 ಲಕ್ಷ ಈ ಜಾತ್ರೆ ಬಿಟ್ಟು ಮನೆಗೆ ಹೋಗೋಳಗಾಗಿ. ಮೇವಿನ ವ್ಯವಸ್ಥೆ ನಮ್ಮ ಹುಲ್ಲು ನಮ್ಮ ಮೇವು ಸಾಲ್ತಾ ಇಲ್ಲ, ಬೇರೆ ಕಡೆಗೆ ತರಿಸ್ತೀನಿ. ಈ ದೊಡ್ಡಬಳ್ಳಾಪುರ ಏರಿಯಾ ಬೆಳೆಗಳಾಗಿವೆ, ಆ ಕಡೆ ಅವ್ರ ಕಡೆ ದೊಡ್ಡ ದುಡ್ಡು ಕೊಟ್ಟು ತರಿಸ್ ಮಾಡಿಸ್ತು. ಕಡೆ ವಿಜಯಪುರ ಆ ಕಡೆ ನಿಮ್ಮ ಕಡೆ ಇದೆ? ಮಳೆ ಇಲ್ಲ, ಮಳೆ ಕಮ್ಮಿ, ಬೆಳೆನೇ ಇಲ್ಲ. ಎಲ್ಲ ಕೊಂಡು ಮೇಸ್ತು. ಆಂಧ್ರ ನೆಲ್ಲುಲ್ಲು, ಈ ಕಡೆ ಕರ್ನಾಟಕ ಆಗೋದು. ಓಕೆ ದಾದ, ಧನ್ಯವಾದ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ರಮೇಶ್ ಅಂತ. ಟಿ ಅಗ್ರಹಾರ, ಜಾಲ ಹೋಬಳಿ, ಬೆಂಗಳೂರು ನಾರ್ತ್. ಎಷ್ಟು ವರ್ಷದಿಂದ ಘಾಟಿ ಜಾತ್ರೆಗೆ ಬರ್ತಿದ್ದೀವಿ? ನಾವು 2001 ಬರ್ತಾ ಇದ್ದೀನಿ ನಾನು. 2001 ಪ್ರತಿ ವರ್ಷ ಕಟ್ತೀರಾ? ಹ್ಞೂ. ಎಷ್ಟು ಜೊತೆ ಕಟ್ತೀರಾ ಸರ್? ಒಂದೇ ಜೊತೆ ನಾವು. ಒಂದು ಒಂದು ಒಂಟಿ ಇದೆ. ಏನು ಹೆಸರೇನಾದ್ರು? ಹೆಸರೇನಿಟ್ಟಿಲ್ಲ ನಾವು. ಎಷ್ಟು ವರ್ಷದ್ದು ಸರ್ ಅವರಿಗೆ? ಹಾಂ, ಎಷ್ಟು ವರ್ಷದ್ದು ಇದು? 2 ಒಂದು 2.5 ವರ್ಷ. ಇದು ಹಳ್ಳಿ ಕಾರು, ಪ್ಯೂರ್ ಜಾತಿ ಬರ್ತೈತೆ. ಹ್ಞೂ. ಅದಕ್ಕೆ ನಾವು ಜಾತಿ ಕುಲ ಮತ್ತು ಎಲ್ಲ ಚೆನ್ನಾಗಿರೋದಕ್ಕೆ ತಗೊಂಡಿದ್ದೀರಿ. ಬರಾಜಪ್ಪಲ್ಲಿ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಗಿದೆ? ನಮ್ಮ ಮನೆಗೆ ಬಂದು 1 ವರ್ಷ 8 ತಿಂಗಳಾಯಿತು. 1 ವರ್ಷ 8 ತಿಂಗಳು. ಇಷ್ಟೆಲ್ಲ ಆದಾಗ ಇನ್ನು ಅಲ್ಲಿರಲಿಲ್ಲ. ಸಣ್ಣ ಕರುನಲ್ಲಿ ತಂದಿದ್ದು ನಾವು. 2 ಒಂದೇ ಸರಿ ತೊಗೊಂಬಂದಿದ್ದು? ಹೌದು ಹೌದು, ಜೊತೆನೇ ತುಮಕೂರು ಹತ್ರ ತಗೊಂಬಂದಿದ್ದು. ಇನ್ನು ಈಗ ಇನ್ನು ಇವತ್ತು ಶುರು ನೋಡ್ಬೇಕು ವ್ಯಾಪಾರ ಏನಾಗುತ್ತೆ. ವ್ಯಾಪಾರಸ್ಥ ಇದ್ದಾರೆ ಈ ಬಳ್ಳಾರಿ ದಾವಣಗೆರೆ ಕಡೆಯವರು, ಏನಾಗುತ್ತೆ ನೋಡಬೇಕು. ನಿಮ್ಮ ಪ್ರಕಾರ ಈ ಸಲ ಏನೋ ದೊಡ್ಡ ಮಟ್ಟದಾಗ ಆಗ್ತಿದೆಯಾ ಹೋದ ವರ್ಷಕ್ಕಿಂತ? ಹ್ಞೂ, ಹೋದ ವರ್ಷ ಆಗಿಲ್ಲ. ಒಂದು 2 ದಿನಕ್ಕೆ ಇದು ಮಾಡಿಸ್ಬಿಟ್ರು. ಈಕಿತ ಚೆನ್ನಾಗಿ ವ್ಯಾಪಾರ ಆಗ್ಬೋದು ಅನಿಸ್ತೈತೆ. ಇಲ್ಲೇ ಇದೆ ಸ್ಟಾರ್ಟಿಂಗ್ ಜಾತ್ರೆ ಎಲ್ಲ ಕಡೆ ಎಲ್ಲ. ನಾರ್ತ್ ಸೈಡ್ ಅವರೆಲ್ಲ ಫಸ್ಟ್ ಇಲ್ಲಿಂದನೇ ಎತ್ತು ತೊಗೊಂಡೋಗೋದು ಸ್ವಂತ ಮನೆಗಳಿಗೆ. ಬೇರೆ ಜಾತ್ರೆ ಅಂದರೆ ಎದುರು ವ್ಯಾಪಾರ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ತಗೊಂಡೋಗ್ಬೋದು. ಇಲ್ಲೆಲ್ಲ ಸ್ವಂತಕ್ಕಂತಲೇ ರೈತರೇ ಬಂದು ಜಾಸ್ತಿ ತೊಗೊಂಡೋಗ್ತಾರೆ ಇಲ್ಲಿ. ಎಷ್ಟು ವಹಿವಾಟು ಆಗ್ಬೋದು ಈ ಜೊತೆಯಲ್ಲಿ? ನಿಮ್ಮ ಲೆಕ್ಕ ಹೇಳೋಕ್ಕಾಗಲ್ಲ ಸರ್, ಕೋಟಿಗಳ ಲೆಕ್ಕದಲ್ಲಿ ಆಗುತ್ತೆ. ಒಂದು ಜೊತೆ ಮಿನಿಮಮ್ ಅಂದ್ರೂ 80,000 8 ಲಕ್ಷದವರೆಗೂ ಇರ್ತೈತೆ. ಹೇಳೋಕ್ಕಾಗಲ್ಲ. ಅವ್ರವ್ರ ರೈತರು ಅವರು ಇದ್ರ ಮೇಲೆ ಓರಿದ್ದಂಗೆಲ್ಲ ತಗೊಂಡೋಗ್ತಾರೆ. ನಿಮ್ದೇನಾದ್ರು ಪ್ರದರ್ಶನಕ್ಕೆ ಅಷ್ಟೇನಾ ಅಥವಾ? ಇಲ್ಲ ಇಲ್ಲ, ನಾವು ಮಾರ್ತೀರಿ ಮತ್ತೆ ತಗೊಂಡೋಗ್ತೀರಿ. ನಾವೇನು ಬೇರೆ ಜಾತ್ರೆಗೆ ಎಲ್ಲೂ ಹೋಗಲ್ಲ. ಇದೊಂದು ಜಾತ್ರೆಗೆ ಬರೇ ಬರಬೇಕು ವರ್ಷ ವರ್ಷ. ನಮ್ಗೆ ಇದೊಂದು ಇದು ಈ ಒಂದು ಜಾತ್ರೆಗೆ ಬರ್ತೀರಿ. ಉಳುಮೆ ಮಾಡೋ ಓರಿಗಳು? ಹ್ಞೂ, ಇದು ಒಂದು ನಾವು 2 ವರ್ಷದಿಂದ ಇದರಲ್ಲೇ ಕೆಲಸ ಮಾಡೋದು. ಕೆಲಸ ಮಾಡೋಕ್ಕಾಗುತ್ತೆ. ಹ್ಞೂ.
ಯಾವ ಥರ ಇದೆ ಮೈಕಟ್ಟು ಇದ್ರ ಬಗ್ಗೆ? ಸರ್ ಚೆನ್ನಾಗಿದೆ, ಎರಡೂ ಒಂದೇ ಜಾತಿ ಬರ್ತದೆ, ಪ್ಯೂರ್ ಹಳ್ಳಿಕಾರ ಬರ್ತೈತೆ. ಸುಳಿ ಗಿಳಿ ತಪ್ಪು ಗಿಪ್ಪೇನಿಲ್ಲ, ಕೈ ಕಾಲೆಲ್ಲ ಚೆನ್ನಾಗಿದೆ, ಒಂದೇ ಮುಖ ಲಕ್ಷಣ ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿದ್ರೇ ಮಾತ್ರ ನಾವು ತಗೊಳೋದು, ಅದಕ್ಕೆ ಇದೇ ಥರ ತಗೊಂತೀರಿ. ನಾವು ಸಾಕ್ದಂಗೆ ರೂಪಾಯಿ ಬಣ್ಣ ರೂಪಾಯಿ ಬಣ್ಣಕ್ಕೆ ಬರ್ತೈತೆ, ಚೆನ್ನಾಗಿದೆ. ಇದು ಲಾಸ್ಟ್ ಎಂಡಲ್ಲಿ ಇದು ಮಾಡೋದು, ಅದು ಕಮಿಟಿ ಅಂತ, ಅದು ಲಾಸ್ಟಲ್ಲಿ ಮಾಡ್ತೀವಿ, ಪಾರ್ಟಿಸಿಪೇಟ್ ಮಾಡಲ್ಲ, ನಾವು ಹೋಗಲ್ಲ. ಕೊನೆ ದಿನ ಏನದು? ನಾವೆಂದು ಹೋಗಲ್ಲ ಸರ್, ಹೋಗಲ್ಲ, ಸುಮ್ಮನೆ ಇಲ್ಲಿರ್ತೀರಿ. ಆಮೇಲೆ ನಾನು ನಿಮ್ಮಂಥ ಪ್ರೋತ್ಸಾಹದಿಂದ ಯೂಟ್ಯೂಬ್ ಚಾನಲಿಂದ ಎಲ್ಲ ಇನ್ನ ಹಳ್ಳಿಕಾರ ಬಗ್ಗೆ ಇದ್ರ ಬಗ್ಗೆ ಇನ್ನ ಸಾಕುವಂಥವ್ರು ಜಾಸ್ತಿ ಆಗಲಿ, ಮತ್ತೆ ನಮ್ಮ ದೇಸಿ ತಳಿ ಉಳಿಲಿ ಅಂತ ನಿಮ್ಮ ಮುಖಾಂತರ, ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ರೈತರಲ್ಲಿ ಕೇಳ್ಕೊಳ್ತೀವಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.